हाय हेलो वीक्षकरे गूगल क्रोम ओपन ಮಾಡ್ಕೊಳ್ಳಿ ಫಸ್ಟ್ ಉದಯ ಅಂತ ಟೈಪ್ ಮಾಡಿ ಫಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಉದಯ ಅಂತ ಇರುತ್ತೆ ನೆಕ್ಸ್ಟ್ ವೆಲ್ಕಮ್ ಅಂತ ಬಂದಿದೆ ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ಆಮೇಲೆ ಕೆಳಗೆ ಸ್ಕ್ರೋಲ್ ಮಾಡ್ಕೊಳ್ಳಿ ಸ್ಕ್ರೋಲ್ ಮಾಡ್ಕೊಂಡ ನಂತರ ಡೌನ್ಲೋಡ್ ಆಧಾರ್ ಅಂತ ಇದೆ ಅಲ್ಲಿ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ವೆಲ್ಕಮ್ ಟು ಆಧಾರ್ ಅಂತ ಪೇಜ್ ಓಪನ್ ಆಗುತ್ತೆ ಲಾಗಿನ್ ಬಟನ್ ಕ್ಲಿಕ್ ಮಾಡಿ ಆಧಾರ್ ಕಾರ್ಡ್ ನಂಬರ್ ಎಂಟರ್ ಮಾಡಬೇಕು ಆಮೇಲೆ ಕ್ಯಾಪ್ಚಾ ಎಂಟರ್ ಮಾಡ್ಕೊಳ್ಳಿ ಆಮೇಲೆ ಲಾಗಿನ್ ವಿತ್ ಒ ಟಿ ಪಿ ಅಂತ ಇದೆಯಲ್ಲ ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ಆಮೇಲೆ ಆಧಾರ್ ಕಾರ್ಡಿಗೆ ಯಾವ್ದು ಲಿಂಕ್ ಇರುತ್ತಲ್ಲ ಆ ಮೊಬೈಲ್ಗೆ ಒ ಟಿ ಪಿ ಹೋಗಿರುತ್ತೆ ಆ ಒ ಟಿ ಪಿನ ಎಂಟರ್ ಮಾಡಬೇಕಲ್ಲಿ ಒ ಟಿ ಪಿನ ಹಾಕ್ತಾ ಇದ್ದೀನಿ ನಾನು ಲಾಗಿನ್ ಅಂತ ಕ್ಲಿಕ್ ಮಾಡಬೇಕು ಅದಾದ ನಂತರ ಈ ಥರ ಪೇಜ್ ಓಪನ್ ಆಗುತ್ತೆ ಡೌನ್ಲೋಡ್ ಆಧಾರು ಆಧಾರ್ ಪಿ ವಿ ಸಿ ಕಾರ್ಡು ಅಡ್ರೆಸ್ ಅಪ್ಡೇಟು ಬ್ಯಾಂಕ್ ಸ್ಟೇಟಿಂಗ್ ಸ್ಟೇಟಿಂಗ್ಸು ಬ್ಯಾಂಕ್ ಸ್ಟೇಟಿಂಗ್ ಸ್ಟೇಟಸ್ ಕಾಣ್ತಿದೆ ಅಲ್ಲಿ ಕ್ಲಿಕ್ ಮಾಡಿಕೊಂಡ್ರೆ ನಮ್ಮ ಬ್ಯಾಂಕ್ ಅಕೌಂಟಿಗೆ ಆಧಾರ್ ಕಾರ್ಡ್ ಯಾವ ಬ್ಯಾಂಕ್ ಅಕೌಂಟಿಗೆ ಆಧಾರ್ ಕಾರ್ಡ್ ಲಿಂಕ್ ಇದೆ ಅಂತ ಗೊತ್ತಾಗುತ್ತೆ ಆಧಾರ್ ಕಾರ್ಡ್ ನಂಬರ್ ಕಾಣುತ್ತೆ ವೀಕ್ಷಕರೇ ಬ್ಯಾಂಕ್ ಸ್ಟೇಟಿಂಗ್ ಸ್ಟೇಟಸ್ ಆ್ಯಕ್ಟಿವ್ ಇದೆಯೋ ಡಿಆಕ್ಟಿವ್ ಇದೆಯೋ ಅದು ಕಾಣುತ್ತೆ ಅಡ್ರೆಸ್ ಅಪ್ಡೇಟ್ ಯಾವಾಗಾಗಿದೆ ಅದು ಅಪ್ಡೇಟ್ ಯಾವಾಗಾಗಿದೆ ಅದು ಗೊತ್ತಾಗುತ್ತೆ